ನಮಸ್ಕಾರ, ಸೆಟ್ ಒನ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಒಂದೇ ಒಂದು ಕಾರಣ ಹೇಳಿಲ್ಲ, ನನ್ನನ್ನೇ ಯಾಕೆ ಬಲಿಪಶು ಮಾಡ್ತೀರಾ, ಟಿಕೆಟ್ಗಾಗಿ ಅಂಗಲಾಚುವ ಸ್ಥಿತಿಯನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಮುದ್ದಾ ಹನುಮೇಗೌಡ. 30 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಟಿಕೆಟ್ ಸಿಗದಿದ್ರೆ ಜನರ ನ್ಯಾಯಾಲಯಕ್ಕೆ ಹೋಗ್ತೇನೆ ಅಂತ ಹೇಳುವುದರ ಮೂಲಕ ತುಮಕೂರಿನಲ್ಲಿ ಮುದ್ದಾ ಹನುಮೇಗೌಡ ಬಂಡಾಯವನ್ನ ಸಾರುವಂತಹ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸುತ್ತೇನೆ, ಸೋಮವಾರವೇ ನಾಮಪತ್ರ ಸಲ್ಲಿಸುತ್ತೇನೆ ಅನ್ನುವ ಸ್ಪಷ್ಟನೆಯನ್ನ ತುಮಕೂರಿನಲ್ಲಿ ಮುದ್ದಾ ಹನುಮೇಗೌಡ ಅವರು ನೀಡುವುದರ ಮೂಲಕ ಈಗ ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳುವಂತಹ ಎಲ್ಲಾ ಸೂಚನೆಯನ್ನ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ತುಮಕೂರಲ್ಲಿ ಮುದ್ದಾ ಹನುಮೇಗೌಡ ಅವರು. ಸೋಮವಾರವೇ ನಾನು ನಾಮಪತ್ರವನ್ನ ಸಲ್ಲಿಸುತ್ತೇನೆ, ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತೇನೆ ಅನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ತನ್ನ ಬೆಂಬಲಿಗರ ಜೊತೆ ಮಾತನಾಡಿದ ನಂತರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಒಂದೇ ಒಂದು ಕಾರಣ ಹೇಳಿಲ್ಲ, ಆದ್ರೆ ನನ್ನನ್ನ ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗಾಗಲೇ ತಮ್ಮ ನಾಯಕರಿಗೆ ಸಂಸದ ಮುದ್ದಾ ಹನುಮೇಗೌಡ ಅವರು ತನ್ನ ಬೆಂಬಲಿಗರ ಜೊತೆ ಅವರು ಸಭೆಯನ್ನ ಮಾಡಿದ ನಂತರ ಈಗ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ದಾರೆ. ತಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ, ನನ್ನ ಸ್ಟ್ರೆಂತ್ ಏನು ಅನ್ನೋದನ್ನ ನಾನು ತೋರಿಸ್ತೇನೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ, ಬಂಡಾಯ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನ ಸಲ್ಲಿಸುತ್ತೇನೆ, ಸೋಮವಾರವೇ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೇನೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಈಗ ಮುದ್ದಾ ಹನುಮೇಗೌಡ ನೀಡುವುದರ ಮೂಲಕ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಎಲ್ಲಾ ಸೂಚನೆಯನ್ನು ಆಲ್ರೆಡಿ ಈಗ ಕೊಟ್ಟಿದ್ದಾರೆ, ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ಲೆಕ್ಕಾಚಾರಗಳನ್ನ ಕೂಡ ನಾವು ಗಮನಿಸುವುದಾದ್ರೆ ಯಾರ್ಯಾರು ಹಾಲಿ ಸಂಸದರಿದ್ದಾರೋ ಆ ಒಂದು ಸಿಟ್ಟಿಂಗ್ ಎಂಪಿಗಳಿರುವಂತಹ ಎಲ್ಲಾ ಕ್ಷೇತ್ರಗಳಿಗೆ ನೀಡಿದ್ದಾರೆ. ಆದ್ರೆ ಕೇವಲ ಮುದ್ದಾ ಹನುಮೇಗೌಡ ಅವರಿಗೆ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಹಾಲಿ ಸಂಸದರಿರುವಂತಹ ಕ್ಷೇತ್ರಗಳಿಗೆ ಮನ್ನಣೆಯನ್ನ ನೀಡಿದ್ದಾರೆ. ಇದು ಒಂದಷ್ಟು ಕೋಪಕ್ಕೆ ಕಾರಣ ಆಗಿದೆ ಮುದ್ದಾ ಹನುಮೇಗೌಡ ಅವರಿಗೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗ ಒಂದಷ್ಟು ಬೆಂಬಲಿಗರ ಜೊತೆ ಮಾತುಕತೆ ಆದ ನಂತರ ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಮುದ್ದಾ ಹನುಮೇಗೌಡ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳುವಂತಹ ಎಲ್ಲಾ ಸಾಧ್ಯತೆಗಳಿದೆ, ಅದನ್ನ ಹೇಳಿದ್ದಾರೆ ಕೂಡ ಅಂತ. ನವಿತಾ, ಏನು ಇವತ್ತು ಇಬ್ಬರಿನ ತೋಟದ ಮನೆಯಲ್ಲಿ ಇವತ್ತು ಎಲ್ಲಾ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಎಲ್ಲಾ ಮುಖಂಡರ ಜೊತೆಗೆ ಸಭೆ ನಡೆಸಿ ಬಳಿಕ ಮಾತಾಡಿದಂತ ಮುದ್ದಾ ಹನುಮೇಗೌಡರು, ನಾನು ಏನ್ ಪಾಪ ಮಾಡಿದ್ದೆ, ನಾನು 5 ವರ್ಷ ಒಂದು ಸಂಸದನಾಗಿ ಕೆಲಸ ಮಾಡಿದ್ರಲ್ಲಿ ಅಟ್ಲೀಸ್ಟ್ ಒಂದು ಕಾರಣ ಹೇಳಿ, ನಾನು ಒಂದು ಕಾರಣ ಕೊಟ್ಟರೆ ನಾನು ಮತ್ತೆ ನಿಮ್ ಮುಂದೆ ಬರೋದೇ ಇಲ್ಲ, ಆ ಕಾರಣ ಕೊಡಿ. ಎಲ್ರನ್ನು ಹತ್ತು ಜನ ಸಂಸದರಲ್ಲಿ ಒಂಬತ್ ಜನಕ್ಕೂ ಕೂಡ ಟಿಕೆಟ್ ಕೊಟ್ಟು ನಾನು 10 ಜನ ಏನ್ ಮಾಡಿದ್ದೆ, ನನ್ಗೆ ಒಂದು ಕಾರಣ ಕೊಡಿ ಅಂತ ಇಲ್ಲಿ ಎಲ್ಲಾ ಪ್ರತಿಯೊಂದು ಆ ಮುಖಂಡ ಮನೆಗಳು ಕೂಡ ಅವರು ನಾವು ಭೇಟಿ ಕೊಟ್ಟೆ, ಅದು ಯಾರ ಕಡೆಯಿಂದ ನನ್ಗೆ ಸಪೋರ್ಟ್ ಸಿಕ್ಕಲ್ಲ. ಸೊ ಹಿಂಗಾಗಿ ನಾನು ಸೋಮವಾರ ನಮ್ಮ ಜನ ಬೆಂಬಲದೊಂದಿಗೆ ನಾನು ಸೋಮವಾರ 11 ಗಂಟೆಗೆ ಇದೇ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತೀನಿ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಇಬ್ಬರಿನ ತೋಟದ ಮನೆಯಲ್ಲಿ 1000 ಕಾರ್ಯಕರ್ತರು, ಬೆಳಿಗ್ಗೆ 500 ಇದ್ದಂತಹ ಕಾರ್ಯಕರ್ತರು ಈಗ 1000 ಮಟ್ಟಕ್ಕೆ ಒಂದು ಏರಿಕೆಯಾಗಿ ಎಲ್ಲರೂ ನೀವೇ ಸ್ಪರ್ಧಿಸಬೇಕು ಅಂತ ಹೇಳಿ ಅವರಿಗೆ ಒಂದು ಘೋಷಣೆ ಕೊಟ್ಟಿರ್ತಕ್ಕಂಥದ್ದು. ನವಿತಾ, ಓಕೆ, ಈಗಾಗಲೇ ಒಂದು ರೀತಿಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ, ಸೋಮವಾರ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಮೂಲಕ ಈಗ ಕಾಂಗ್ರೆಸ್ ಏನಾದ್ರೂ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನೇನಾದ್ರೂ ನಮ್ಮ ಪಕ್ಷದವರೇ ಆಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು ಮನವೊಲಿಸಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಸೋಮವಾರಲೇ ತಕ್ಕ ಉತ್ತರ ಕೊಡ್ತೀನಿ. ನಾನಂತೂ ಕನ್ಫರ್ಮ್ 11 ಗಂಟೆಗೆ ನಾನು ನಾಮಪತ್ರ ಸಲ್ಲಿಕೆ ಆಗೋದು. ಯಾರೇ ನನ್ನ ಮನವಂತಕ್ಕೆ ಬಂದ್ರು ಕೂಡ ನಾನು ಯಾರು ಕೂಡ ಕೇರ್ ಮಾಡೋದಿಲ್ಲ. ನಾನು ಅವತ್ತೇ ನಾನು ಉತ್ತರ ಒಂದು ಸ್ಪಷ್ಟ ಉತ್ತರ ಅವ್ರಿಗೆ ಎಲ್ರಿಗೂ ಕೊಡ್ತೀನಿ ಅಂತ ಒಂದು ಹೇಳ್ತಾ ಇರ್ತಕ್ಕಂಥದ್ದು. ಈಗ ಇದೆಲ್ಲ ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ರೆ ಬಂಡಾಯವಾಗಿ ಅವರು ನಿಲ್ಲೋದು ಕನ್ಫರ್ಮ್ ಅಂತ ಹೇಳಿ ಒಂದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ
ಸೋಮವಾರ ಅದೇ ಸೋಮವಾರ ಅದೇ 11 ಗಂಟೆಗೆ ಹೆಚ್ಚಿದ್ದು ದೇವೇಗೌಡರು ಕೂಡ ತುಮಕೂರಿನಿಂದ ಒಂದು ನಾಮಪತ್ರ ಸಲ್ಲಿಸೋದಕ್ಕೆ ಶಾಲೆ ಎಲ್ಲ ರೀತಿಯಾದಂತೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವರಾದ ಎಸ್ಆರ್ ಶ್ರೀನಿವಾಸ್ ಕೂಡ ಒಂದು ಪ್ರೆಸ್ ಮೀಟ್ ಮಾಡೋರಿದ್ದಾರೆ. ಮತ್ತೆ ನಾಳೆನೂ ಕೂಡ ಜೆಡಿಎಸ್ ಮುಖಂಡರು ಮತ್ತೆ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ತುಮಕೂರಿನ HMS ಕಾಲೇಜಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸ್ಪಷ್ಟನೆ ಕೊಡೋರಿದ್ದಾರೆ. ಇದೆಲ್ಲದರ ನಡುವೆ ಇವರು ಈಗ ಮುದ್ದನಗೌಡರು ಇವತ್ತು ಒಂದು ಹೇಳಿಕೆ ಕೊಡ್ತಕ್ಕಂಥ ಸಾಕಷ್ಟು ರಣಕಣಕ್ಕೆ ಇನ್ನಷ್ಟು ಒಂದು ರೀತಿಯಲ್ಲಿ ಶಾಕ್ಗೆ ಕಾರಣ ಆಗಿದೆ ಅಂತ ಹೇಳಿದ್ದೆ. ಹಾಗೇನೆ ಸಂಪರ್ಕದಲ್ಲಿ ರೀ ವಿಠಲ, ಹಾಗಾದ್ರೆ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದನ್ನ ದೃಶ್ಯ ಸಮೇತವಾಗಿ ನಾವು ನೋಡುತ್ತಾ ಹೋಗೋದಾದ್ರೆ ಆ ಮೀಟಿಂಗ್ ನಲ್ಲಿ ತೆಗೆದುಕೊಂಡ ನಿರ್ಧಾರವನ್ನ ಗಮನಿಸಬಹುದು. ಕಾಂಗ್ರೆಸ್ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ, ಈ ರೀತಿಯಾದಂತಹ ಬಂಡಾಯವನ್ನ ಹೇಳಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ. ಸೊ ಒಂದ್ ರೀತಿಯಲ್ಲಿ ಶಾಕ್ ಆಗಾದ್ರೆ ಅಂತ ಹೇಳಿ, ಯಾವ ರೀತಿ ಬೆಂಬಲಿಗರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ಹಾಗಾದ್ರೆ ಈಗ ಮೈತ್ರಿ ಧರ್ಮ ಇಲ್ಲಿ ಪಾಲನೆ ಆಗೋದಿಲ್ವಾ? ಕಾಂಗ್ರೆಸ್ ನವರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹಾಗಾದ್ರೆ ಇವರಿಗೆ ಸಪೋರ್ಟ್ ಮಾಡ್ತಾರಾ ಹೇಗೆ? ನವಿತಾ, ಈಗೇನು ಈಗ ಈಗಾಗಲೇ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ಈಗಾಗಲೇ ಇಲ್ಲಿ ಇವರು ಮುದ್ದನಗೌಡರು ಹಿಂದೆನೆ ಇರೋದ್ರಿಂದ ಸಾಕಷ್ಟು ಕಡಿಮೆ ಇದೆ. ಯಾಕಂದ್ರೆ ಈಗಾಗಲೇ ಕೆ ಎನ್ ರಾಜಣ್ಣವರು ಕೂಡ ಒಂದು ಬರುವಂತಹ ಸಾಧ್ಯತೆ ಇದೆ. ಈಗ ಅವ್ರನ್ನ ಬಂದು ಮಾತಾಡಿಸಿ ಅವರಿಗೆ ಧೈರ್ಯ ತುಂಬುವಂತಹ ಸಾಧ್ಯತೆಗಳಿವೆ. ಹಿಂಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಕೈ ಬಿಟ್ಟು ಕೂಡ ಕಾರ್ಯಕರ್ತರು ಕೈ ಬಿಡೋದಿಲ್ಲ ಅನ್ನೋ ಒಂದು ಅವರಿಗೆ ಒಂದು ಆತ್ಮವಿಶ್ವಾಸ ಬಂದಿರತಕ್ಕಂಥದ್ದು. ಕೂಡಲೇ ಅವರು ಏನು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಏನು ಒಂದು ಮುಂದಿನ ಸಭೆಯಲ್ಲಿ ಒಂದು ಇವರು ಪರ ಘೋಷಣೆ ಕೂಗಿದ್ರು, ತಕ್ಷಣ ಅವರು ರಿಯಾಕ್ಟ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ, ಸೋಮವಾರ ನಾನು ನಾಮಪತ್ರ ಸಲ್ಲಿಸ್ತೇನೆ ಅಂತ ಹೇಳಿ ಒಂದು ಕನ್ಫರ್ಮ್ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು ನವಿತಾ. ಓಕೆ, ಹಾಗಾಗಿ ಈಗ ಕಾಂಗ್ರೆಸ್ ನ ಎಲ್ಲಾ ಮುಖಂಡರುಗಳು ಆಗಿರ್ಬೋದು, ತುಮಕೂರಿಗೆ ಸಂಬಂಧಪಟ್ಟ ಹಾಗೆ ಶಾಸಕರುಗಳು ಕೂಡ ಇವರು ಕಾಂಗ್ರೆಸ್ ನ ಸಪೋರ್ಟ್ ಇಲ್ಲದೆ ಕೂಡ ನಾನು ಸ್ಪಷ್ಟ ನಿರ್ಧಾರವನ್ನ ಮಾಡಿ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾರೇ ಅವರನ್ನ ಬೆಂಬಲಿಸುವಂತಹ ಅಥವಾ ಒಂದ್ ವೇಳೆ ಅವ್ರನ್ನ ಮನರಿಸುವಂತ ಪ್ರಯತ್ನ ಮಾಡಿದ್ರು ಜಗ್ಗೋದಿಲ್ಲ, ಹಿಂದಕ್ಕೆ ಸರಿಯುವಂತಹ ಮಾತೇ ಇಲ್ಲ ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿದ್ದಾರಾ ಹೇಗೆ? ಖಂಡಿತ, ಇವತ್ತು ಕೊಟ್ಟಿರತಕ್ಕಂತ ಹೇಳಿಕೆಯಲ್ಲಿ ಅವರ ಒಂದು ಈ ನಿರ್ಧಾರ ಸಾಕಷ್ಟು ದೃಢಮಟ್ಟವಾಗಿತ್ತು. ಯಾಕಂದ್ರೆ ಅವರು ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು, ನಾನು ಏನ್ ಪಾಪ ಮಾಡಿದ್ದೆ, ಇದರಲ್ಲಿ ಮೈತ್ರಿ ಧರ್ಮ ಅನ್ನೋದು ನಿಜವಾಗ್ಲೂ ಇದ್ದಿದ್ದೇ ಆಗಿದ್ರೆ ನನ್ನನ್ನ ತೆಗೆಸ್ದೇನೆ ಸಿಟ್ಟಿಂಗ್ ಆಗಿ ಇದ್ದವನ್ನ ನನ್ನನ್ನ ಬೇರೆ ಕಡೆ ಕಳಿಸ್ದೇನೆ, ನನಗೆ ಟಿಕೆಟ್ ಕೊಡ್ಬೋದಿತ್ತು. ಆದ್ರೆ ಇಲ್ಲಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ತಾ ಇರ್ತಕ್ಕಂಥದ್ದು ಇದು ಯಾವ ಸಿನಿಮಾ, ಒಂದು ಯಾವ ಮಟ್ಟದ ಇದು ಒಂದು ಮೈತ್ರಿ ಧರ್ಮ ಇದು ಅಂತ ಹಾಗಾದ್ರೆ ಇಲ್ಲೂ ಕೂಡ ಪಾಲನೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್. ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ಚುನಾಯಿತ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಅವರು ನನಗೆ ಆಗ್ರಹಿಸ್ತಾ ಇದ್ದಾರೆ, ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು ಅಂತ. ಹಾಗಾಗಿ ನಾನು ಸೋಮವಾರ ನಾನು 11 ಗಂಟೆಗೆ ಟೌನ್ಹಾಲ್ ಸರ್ಕಲ್ ನಿಂದ BGS ಬಾಲಗಂಗಾಧರನಾಥ ಸ್ವಾಮಿ ಸರ್ಕಲ್ ನಿಂದ ಮೆರವಣಿಗೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯ ನನ್ನ ಲೋಕಸಭಾ ಕ್ಷೇತ್ರದ ಎಲ್ಲ ವಿಭಾಗಗಳಿಂದ ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಬಂದಿದ್ದಾರೆ. ಅವರೀಗಾಗಲೇ ಆಗ್ರಹಿಸಿದ್ದಾರೆ, ಅವತ್ತು 11 ಗಂಟೆಗೆ ನಾವು BGS ಸರ್ಕಲ್ ನಿಂದ ಮೆರವಣಿಗೆ ಮೂಲಕ ತೆರಳಿ
ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ವಿಶ್ವಾಸ ಇದೆ, ನನಗೆ ನಾನು ವಿಶ್ವಾಸ ಇದೆ, ವಿಶ್ವಾಸ ಇದೆ. ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ಮೈತ್ರಿ ಪಕ್ಷದ ಮುಖಂಡರುಗಳು ಇವತ್ತಿನ ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಮನದಾಳದ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ನಿರ್ಧಾರ ಏನೀಗಾಗಿದೆ ಅದನ್ನು ಪುನರ್ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಾನು ಅಧಿಕೃತವಾಗಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭರವಸೆ ಇಟ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಅದು ಅವತ್ತು ಹೇಳ್ತೀನಿ, ಅವತ್ತು ಹೇಳ್ತೀನಿ ಏನು ಅಂತ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಹಾಕ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಹಾಕ್ತೀನಿ. ಒಂದ್ವೇಳೆ ಅಂತ ನೀವೇನು ಹೇಳಿದ್ರಿ, ಅದಕ್ಕೆ ನಾನು ಸೋಮವಾರ ಉತ್ತರ ಕೊಡ್ತೀನಿ. ದಯಮಾಡಿ ನಾನು ಅವತ್ತು ನೀವೇ ನೋಡ್ಬೋದು ಯಾರ್ಯಾರು ಬರ್ತಾರೆ ನನ್ನ ಜೊತೆಲಿ ಇರ್ತಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಅದನ್ನ ನೀವು ನೋಡ್ಬೇಕು. ಅದನ್ನ ನಾನಿವತ್ತು ಬರೀ ಕಾರ್ಯಕರ್ತರುಗಳನ್ನ ಮಾತ್ರ, ಮುಖಂಡರುಗಳು ನಮ್ಮ ವಿಚಾರ ಅವ್ರನ್ನ ಮಾತ್ರ ನಾನು ಇಲ್ಲಿ ಸಭೆ ಸೇರ್ಲಿಕ್ಕೆ ಇದ್ದೀವಿ. ಹಾಗಾಗಿ ಸೋಮವಾರ ದಿವಸ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಹಿಂದೆ ಸರಿಯಕ್ಕೆ ಹಾಕದ್ದು ನಾನು ಸೋಮವಾರ ನಾಮಿನೇಷನ್ ಹಾಕೋದು ಹಿಂದೆ ಸರಿಯಕ್ಕಲ್ಲ. ಸೋಮವಾರ ನಾಮಿನೇಷನ್ ಆಗ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದು ವೇಳೆ ಗೊತ್ತಿರ ಇಲ್ಲ, ಒಂದು ವೇಳೆ ನಾನು ಹೇಳೋದು, ಒಂದು ವೇಳೆಗೆ ನಾನು ಸೋಮವಾರ ಉತ್ತರ ಹೇಳ್ತೀನಿ ನಾಮಿನೇಷನ್ ಆಗ್ತದೆ. ಅಲ್ಲಲ್ಲ, ಪ್ರಯತ್ನ ಪಟ್ಟರೆ ಒಂದು ವೇಳೆ ಅದಕ್ಕೆ ನಾನು ಸೋಮವಾರ ಅಷ್ಟೇ ಉತ್ತರ ಹೇಳ್ತೀನಿ. ಮೈತ್ರಿ ಧರ್ಮನೇ ಅದು, ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಹೇಳ್ತೀನಿ ನಾನು ಅದನ್ನ, ನಾನು ಆಮೇಲೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ ನಾನು. ಒಂದು ವೇಳೆ ಜೆಡಿಎಸ್ ಇಂದ ತಮ್ಗೆ ಆಫರ್ ಕೊಟ್ರೆ ಏನ್ ಮಾಡ್ತೀರಿ ಸರ್? ಹಿಂದೆ ಕೂಡ ಎಲ್ಲ ಗೊತ್ತಿದೆ, ಎಲ್ಲ ಜೆಡಿಎಸ್ ಇಂದ ತಮ್ಗೆ ಆಫರ್ ಕೊಟ್ರೆ ಏನ್ ಮಾಡ್ತೀರಿ? ನಾನು ಹೇಳ್ತಾ ಇರೋದು ನಾನು ಸ್ಪಷ್ಟಪಡಿಸ್ತೀನಿ, ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋಮವಾರ ನಾಮಿನೇಷನ್ ಆಗ್ತಾ ಇದ್ದೀನಿ. ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ಚುನಾಯಿತ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಅವರು ನನಗೆ ಆಗ್ರಹಿಸ್ತಾ ಇದ್ದಾರೆ, ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು ಅಂತೇಳಿ. ಹಾಗಾಗಿ ನಾನು ಸೋಮವಾರ ನಾನು 11 ಗಂಟೆಗೆ ಟೌನ್ ಹಾಲ್ ಸರ್ಕಲ್ ನಿಂದ, ಬಿಜಿಎಸ್ ಬಾಲಗಂಗಾಧರನಾಥ ಸ್ವಾಮಿ ಸರ್ಕಲ್ ನಿಂದ ಮೆರವಣಿಗೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯ ನನ್ನ ಲೋಕಸಭಾ ಕ್ಷೇತ್ರದ ಎಲ್ಲ ವಿಭಾಗಗಳಿಂದ ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಬಂದಿದ್ದಾರೆ. ಅವರಿಗಾಗಲೇ ಆಗ್ರಹಿಸಿದ್ದಾರೆ, ಅವತ್ತು 11 ಗಂಟೆಗೆ ನಾವು ಬಿಜಿಎಸ್ ಸರ್ಕಲ್ ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ಒಂದು ವೇಳೆ
ವಿಶ್ವಾಸ ಇದೆ. ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ಮೈತ್ರಿ ಪಕ್ಷದ ಮುಖಂಡರುಗಳು ಇವತ್ತಿನ ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಮನದಾಳದ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ನಿರ್ಧಾರ ಏನೀಗಾಗಿದೆ ಅದನ್ನು ಪುನರ್ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಾನು ಅಧಿಕೃತವಾಗಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭರವಸೆ ಇಟ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಅದು ಅವತ್ತು ಹೇಳ್ತೀನಿ, ಅವತ್ತು ಹೇಳ್ತೀನಿ ಏನು ಅಂತ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಹಾಕ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಹಾಕ್ತೀನಿ. ಒಂದು ವೇಳೆ ಅಂತ ನೀವೇನು ಹೇಳಿದ್ರಿ, ಅದಕ್ಕೆ ನಾನು ಸೋಮವಾರ ಉತ್ತರ ಕೊಡ್ತೀನಿ. ದಯಮಾಡಿ ನಾನು ಅವತ್ತು ನೀವೇ ನೋಡ್ಬೋದು ಯಾರ್ಯಾರು ಬರ್ತಾರೆ ನನ್ನ ಜೊತೆಲಿ ಇರ್ತಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಅದನ್ನ ನೀವು ನೋಡ್ಬೇಕು. ಅದನ್ನ ನಾನಿವತ್ತು ಬರೀ ಕಾರ್ಯಕರ್ತರುಗಳನ್ನ ಮಾತ್ರ, ಮುಖಂಡರುಗಳು ನಮ್ಮ ವಿಚಾರ ಅವ್ರನ್ನ ಮಾತ್ರ ನಾನು ಇಲ್ಲಿ ಸಭೆ ಸೇರ್ಲಿಕ್ಕೆ ಇದ್ದೀವಿ. ಹಾಗಾಗಿ ಸೋಮವಾರ ದಿವಸ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಹಿಂದೆ ಸರಿಯಕ್ಕೆ ಹಾಕದ್ದು ನಾನು ಸೋಮವಾರ ನಾಮಿನೇಷನ್ ಹಾಕೋದು ಹಿಂದೆ ಸರಿಯಕ್ಕಲ್ಲ. ಸೋಮವಾರ ನಾಮಿನೇಷನ್ ಆಗ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದು ವೇಳೆ ನಾನು ಹೇಳೋದು, ಒಂದು ವೇಳೆಗೆ ನಾನು ಸೋಮವಾರ ಉತ್ತರ ಹೇಳ್ತೀನಿ ನಾಮಿನೇಷನ್ ಆಗ್ತದೆ. ಮನವೊಲಿಕೆಗೆ ಪ್ರಯತ್ನ ಪಟ್ಟರೆ ಏನ್ ಮಾಡ್ತೀರಾ ಅಂತ. ಅಲ್ಲ, ಪ್ರಯತ್ನ ಪಟ್ಟರೆ ಒಂದು ವೇಳೆ ಅದಕ್ಕೆ ನಾನು ಸೋಮವಾರ ಅಷ್ಟೇ ಉತ್ತರ ಹೇಳ್ತೀನಿ. ಮೈತ್ರಿ ಧರ್ಮನ ಅದು, ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಹೇಳ್ತೀನಿ ನಾನು ಅದನ್ನ, ನಾನು ಆಮೇಲೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ ನಾನು. ಒಂದು ವೇಳೆ ಜೆಡಿಎಸ್ ಇಂದ ತಮ್ಗೆ ಆಫರ್ ಕೊಟ್ರೆ ಏನ್ ಮಾಡ್ತೀರಿ ಸರ್? ಹಿಂದೆ ಕೂಡ ಸರ್ ಗೊತ್ತಿದೆ, ಎಲ್ಲ ಗೊತ್ತಿದೆ. ತುಮಕೂರಿನಲ್ಲಿ ಮುದ್ದಾ ಹನುಮೇಗೌಡ ಅವರು ಈಗ ಆಗ್ಲೇ ತನ್ನ ಬೆಂಬಲಿಗರ ಜೊತೆ ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡಿದ ಬಳಿಕ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿತೇನೆ, ಸೋಮವಾರ ನಾಮಪತ್ರವನ್ನ ಸಲ್ಲಿಸುತ್ತೇನೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿಯುವಂತಹ ಒಂದು ಎಲ್ಲಾ ನಿರ್ಧಾರವನ್ನ ನಾನು ಮಾಡಿ ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಹೇಳಿದ್ದಾರೆ. ನಾನು 11 ಗಂಟೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನ ಸಲ್ಲಿಸುತ್ತೇನೆ ಅನ್ನುವಂತಹ ಸ್ಪಷ್ಟ ಹೇಳಿಕೆ ಈಗ ಮುದ್ದಾ ಹನುಮೇಗೌಡ ಅವರಿಂದ ಬಂದಿದೆ. ಈಗಾಗಲೇ ಒಂದು ರೀತಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ನೀವು ನಾಮಪತ್ರವನ್ನ ಸಲ್ಲಿಸ್ತೀರಾ ಅನ್ನುವಂಥ ಪ್ರಶ್ನೆಗೂ ಕೂಡ ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿಯೇ ನಾನು ನಾಮಪತ್ರವನ್ನ ಸಲ್ಲಿಸುತ್ತೇನೆ, ನನ್ನನ್ನು ಯಾಕೆ ಸಿಟ್ಟಿಂಗ್ MP ನಾನು, ನನಗೆ ಯಾಕೆ ಅವಕಾಶವನ್ನ ಕೊಡಲಿಲ್ಲ, ನನ್ನನ್ನು ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಸಂಸದ ಮುದ್ದಾ ಹನುಮೇಗೌಡ ಅವರು. ಈ ಮೂಲಕ ಸಿಟ್ಟಿಂಗ್ MP ಆಗಿರುವಂತಹ, ಒಂದು ರೀತಿಯಾಗಿ ಕ್ರಿಯಾಶೀಲ ಆಗಿರುವಂತಹ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ವಂಚನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಕೇವಲ ನನಗೆ ಮಾತ್ರ ಈ ರೀತಿಯಂತಹ ಟಿಕೆಟ್ ವಂಚನೆ ಆಗಿದೆ, ಒಂದೇ ಒಂದು ಕಾರಣವನ್ನ ಕೂಡ ಹೇಳಿಲ್ಲ ಇಲ್ಲಿಯವರೆಗೂ, ಯಾಕೆ ನನಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋದ್ರ ಎದುರು ಕಾರಣಕ್ಕೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡರು ಯಾರೇ ಮನವೊಲಿಸಿದ್ರು ಕೂಡ ನಾನು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಆಲ್ರೆಡಿ ನನಗೆ ಈಗಾಗಲೇ ಕಾರ್ಯಕರ್ತರುಗಳು, ನನ್ನ ಬೆಂಬಲಿಗರು ನನಗೆ ಮನವೊಲಿಸಿದ್ದಾರೆ, ನೀವು ನಿಲ್ಲೇಬೇಕು ಅನ್ನುವಂತಹ ಒಂದು ಮಾತನ್ನ ಒತ್ತಾಯವನ್ನ ಮಾಡಿದ್ದಾರೆ. ನನ್ನ ನಿರ್ಧಾರ ಕೂಡ ಇದುವೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಮುದ್ದಾ ಹನುಮೇಗೌಡ ಅವರು ಲಾ ಮಾಡಿದ್ದಾರೆ, ತಿಳುವಳಿಕೆ ಇರುವವರು ಹಾಗೇನು ಮಾಡಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿರುವ MB ಪಾಟೀಲ್ ಅವರು, ಸಮ್ಮಿಶ್ರ ಸರ್ಕಾರದಲ್ಲಿ ಸ್ವಾಭಾವಿಕವಾಗಿ ನೋವಿದ್ದೇ ಇರುತ್ತೆ, ನಾಳೆ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಅನ್ನುವ ಹೇಳಿಕೆಯನ್ನ ಗೃಹ ಸಚಿವ MB ಪಾಟೀಲ್ ನೀಡಿದ್ದಾರೆ. ಈಗಾಗಲೇ ಮುದ್ದಾ ಹನುಮೇಗೌಡ ಅವರ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ
ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಮ್ಮಿಶ್ರ ಸರ್ಕಾರದಲ್ಲಿ ಇಂತಹ ನೋವಿದ್ದೇ ಇರುತ್ತೆ, ಅದು ಸ್ವಾಭಾವಿಕ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ಗೃಹ ಸಚಿವರಾಗಿರುವ ಎಂ ಬಿ ಪಾಟೀಲ್ ಅವರು ನೀಡಿದ್ದಾರೆ. ನಾಳೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯಲಿದೆ ಅನ್ನುವ ಪ್ರಶ್ನೆಯನ್ನ ಈ ಒಂದು ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ನೀಡಿದ್ದಾರೆ. ಮುದ್ದಣ್ಣೇಗೌಡರು ತಿಳ್ಕೊಂಡಂಥವ್ರು, ಅವರು ಲಾ ವಿದ್ಯಾಭ್ಯಾಸ ಮಾಡಿದಂಥವ್ರು, ಭಾಳ ತಿಳ್ಬೇಕು. ಹಂಗೆ ಬಂಡಾಯ ಗಿಂಡಾಯ ಪ್ರಶ್ನೆ ಬರ್ಬೋದಲ್ಲ, ಹಾಗಂತ ಮಾಡೋದಲ್ಲ. ಇನ್ನೂ ಕೂಡ ಚರ್ಚೆ ನಡೆದಿದೆ, ನಾಳೆ ರಾತ್ರಿವರೆಗೆ ಕಾದು ನೋಡೋಣಂತ. ಮುದ್ದಣ್ಣೇಗೌಡರು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮುದ್ದಣ್ಣೇಗೌಡರು ನಾಳೆ ರಾತ್ರಿಯವರೆಗೆ ಇನ್ನು ಕೂಡ ಚರ್ಚೆ ಮುಂದುವರೆದಿದೆ, ನಾಳೆ ರಾತ್ರಿವರೆಗೂ ಕೂಡ ಸಮಯ ಇದೆ, ಒಂದಷ್ಟು ಬದಲಾವಣೆಗಳು ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಎಂ ಬಿ ಪಾಟೀಲ್ ಅವರು. ಆದ್ರೆ ಇನ್ನೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ದಹನುಮೇಗೌಡ ಅವರು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಎಂ ಬಿ ಪಾಟೀಲ್ ಹೇಳಿದ್ದಾರೆ.